ಇದು ನನ್ನ ತರಲೆ ಮಗಳು ಖುಷಿ ಖುಷಿ ಶಣೆ ಇದು ನಮ್ಮ ಮಮ್ಮಿ ಚಿತ್ರ ಶನೋಯ್ ಮೈ ಬೆಸ್ಟ್ ಮಾಮ್ ಇನ್ ದ ವರ್ಲ್ಡ್ ಐ ಲವ್ ಯು ಸೋ ಮಚ್ ಐ ಲವ್ ಯು ಹ್ಮ್ ಓಕೆ ಯಾ ಮಾಮ್ ಐ ವಾಂಟ್ ಟು ಆಸ್ಕ್ ಫ್ಯೂ ಕ್ವೆಶ್ಚನ್ಸ್ ಸೋ ಈಗ ಈಗ ಮಾಮ್ ಈಗ ಫುಲ್ ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ಇದ್ದೀರಾ ಅಲ್ಲ ಕ್ವೆಶ್ಚನ್ ಕೇಳಬೇಕು ಕೇಳಬೇಕು ಅಂತಾಳೆ ದಿನಕ್ಕೆ ಒಂದು 25 30 ಮಿನಿಮಮ್ ಕ್ವೆಶ್ಚನ್ ಇರುತ್ತೆ ಫ್ರೀ ಟೈಮಲ್ಲಿ ಇನ್ನು ಅದಕ್ಕೆ ಮೇಲೆ ಇನ್ನೇನು ಕ್ವಶನ್ ನಾನು ಆನ್ಸರ್ ಮಾಡಲಿ ಹಾಂ ಸೊ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಇದ್ದೀರಾ ನೀವು ಸೊ ಈಗ ಯಾರಾದರೂ ಲೈಕ್ ಎಲ್ಲರೂ ಕಾಮೆಂಟ್ಸ್ ಹಾಕ್ತಿರ್ತಾರೆ ವಾ ನೈಸ್ ಫೋಟೋ ಮೇಡಮ್ ನಿಮ್ಮ ಫ್ಯಾಮಿಲಿ ಚೆನ್ನಾಗಿದೆ ಹಂಗಿದೆ ಸೊ ಈಗ ನೆಗೆಟಿವ್ ಥಾಟ್ಸ್ ಅಥವಾ ಕಮೆಂಟ್ಸ್ ಬಂದರೆ ಗುಡ್ ಯು ರಿಯಾಕ್ಟ್ ಅಂದರೆ ಹೆಂಗೆ ರಿಯಾಕ್ಟ್ ಮಾಡ್ತೀರಾ ಅಥವಾ ರಿಯಾಕ್ಟೇ ಮಾಡಲ್ವಾ ನಾವು ಯಾವುದೇ ಒಂದು ಇಶ್ಯೂ ತೊಗೊಂಡ್ರು ಅದನ್ನು ಐ ಥಿಂಕ್ ನಾನು ನಿನಗೆ ಸುಮಾರು ಸಲ ಹೇಳ್ಕೊಟ್ಟಿದ್ದೀನಿ ದೇ ಇಸ್ ಆಲ್ವೇಸ್ ಪಾಸಿಟಿವ್ ದೇ ಇಸ್ ಆಲ್ವೇಸ್ ನೆಗೆಟಿವ್ ಯಾವುದೇ ಒಂದು ಏನಂತ ಸಬ್ಜೆಕ್ಟ್ ಥಿಂಗ್ ಪರ್ಸನ್ ವಾಟ್ ಎವರ್ ಇಟ್ ಈಸ್ ಬೋತ್ ಅಪ್ರೋಚಸ್ ಆರ್ ದೇರ್ ಇನ್ ಲೈಫ್ ಆಲ್ವೇಸ್ ಪಾಸಿಟಿವ್ ಇದೆ ನೆಗೆಟಿವ್ ಇದೆ ಸೊ ನೀನು ಪಾಸಿಟಿವ್ನ ಎಷ್ಟು ಖುಷಿಯಾಗಿ ಲೈಫಲ್ಲಿ ತೊಗೋತಿಯೋ ನೆಗೆಟಿವ್ನು ಹಾಗೆ ತೊಗೋಬೇಕು ಅವ್ರು ಏನೋ ಸಲ ನೆಗೆಟಿವಾಗಿ ಕಾಮೆಂಟ್ ಮಾಡಿದ್ದಾರೆ ಅಂದ ತಕ್ಷಣ ಅವ್ರು ಸರಿ ಇಲ್ಲ ಅವ್ರಿಗೇನು ಗೊತ್ತಾಗಲ್ಲ ಅವ್ರು ಯಾರು ಮಾತಾಡೋಕ್ಕೆ ಅನ್ನೋದಕ್ಕಿಂತ ಫೈನ್ ಏನು ಹೇಳಿದ್ದಾರೆ ಓಕೆ ಅವ್ರಿಗೆಲ್ಲೋ ಇದು ಅನಿಸಿದೆ ಇಟ್ ಈಸ್ ದೇರ್ ಪಾಯಿಂಟ್ ಆಫ್ ವ್ಯೂ ವಿ ಶುಡ್ ರೆಸ್ಪೆಕ್ಟ್ ಎವ್ರಿಬಡೀಸ್ ಪಾಯಿಂಟ್ ಆಫ್ ವ್ಯೂ ಸೊ ನಿನಗೆ ಬೇಕಂದರೆ ಯು ಕೆನ್ ಕರೆಕ್ಟ್ ಯುವರ್ ಸೆಲ್ಫ್ ಓಕೆ ಅವ್ರು ಅಂದಿದ್ದಾರೆ ಮೇ ಬಿ ಐ ನೀಡ್ ಎ ಕರೆಕ್ಷನ್ ಬೇಡವಾ ಯು ಜಸ್ಟ್ ಇಗ್ನೋರ್ ಇಟ್ ಯು ಫೀಲ್ ನೋ ಐ ಆಮ್ ನಾಟ್ ಎ ಪರ್ಸನ್ ಲೈಕ್ ದಟ್ ನಾನು ಹೀಗೆ ಅಂತ ನಿನ್ಗೆ ಅನ್ಸಿದ್ರೆ ಅಥವಾ ನನಗನ್ಸಿದ್ರೆ ಐ ವಿಲ್ ರಿಮೈನ್ ದ ಸೇಮ್ ಸೊ ಈಗ ಅವ್ರಿಗೆ ನನ್ನಲ್ಲೇನೋ ನನ್ನ ಪೋಸ್ಟಲ್ಲೇನೋ ನೆಗೆಟಿವ್ ಆ ಥರ ಅನ್ಸಿ ಅವ್ರು ಪೋಸ್ಟ್ ಮಾಡಿದ್ದಾರೆ ಅಂತಂದ್ರೆ ಐ ರೆಸ್ಪೆಕ್ಟ್ ದಟ್ ಪರ್ಸನ್ಸ್ ಪಾಯಿಂಟ್ ಆಫ್ ವ್ಯೂ ಎಲ್ಲರೂ ನಮ್ಮ ಥರನೇ ಯೋಚನೆ ಮಾಡೋಕ್ಕಾಗಲ್ಲ ಅಥವಾ ನಾವು ಅವ್ರ ಥರ ಯೋಚನೆ ಮಾಡೋಕ್ಕಾಗಲ್ಲ ಅಲ್ವಾ ಸೊ ಹಾಗಾಗಿ ಇರಲಿ ವಿಲ್ ರೆಸ್ಪೆಕ್ಟ್ ದಟ್ ಆಲ್ಸೋ ವಿ ವಿಲ್ ಟೇಕ್ ದಟ್ ಪಾಸಿಟಿವ್ ಆಲ್ಸೋ ಪಾಸಿಟಿವ್ ಕೆಲವೊಬ್ರು ಓ ನಂಗೆ ಇದು ಆಪರ್ಚುನಿಟೀಸು ಕೆಲವೊಬ್ರು ಇಲ್ಲದೆ ಇರೋದೆಲ್ಲ ಮಾತಾಡ್ತಾರೆ ಆ ಥರ ಏನಾದರೂ ಇನ್ಸಿಡೆಂಟ್ಸ್ ಆಗಿದೆ ಅಥವಾ ಯಾರಾದರೂ ಅಪ್ ಫ್ರಂಟಾಗಿ ಬಂದು ಮಾತಾಡಿ ಆ ಥರ ಹೇಳಿದ್ದಾರೆ ಅಥವಾ ನೀವು ಹೆಂಗೆ ರಿಯಾಕ್ಟ್ ಮಾಡ್ತೀರ ಇಲ್ಲ ನನಗೆ ಆಗದೆ ಇರೋದನ್ನ ಯಾರೂ ನನ್ನ ಹತ್ರ ಬಂದು ಏನು ಹಿಂಗಾಯ್ತು ಅಂತ ಯಾವತ್ತೂ ಕೇಳಿಲ್ಲ ನಿನ್ನ ನಿನ್ನ ವಿಷಯದಲ್ಲಿ ಏನಾದರೂ ಕೇಳಿದಾರ ನೆಪಿಸ್ಕೊತ ಇದೀವಿ ಇಲ್ಲ ಇಲ್ಲ ಯಾರು ನನ್ನ ಹತ್ರ ಬಂದು ನನ್ನ ಒಂದು ಪೋಸ್ಟ್ಗೂ ಯಾರು ಆ ಥರ ನೆಗೆಟಿವ್ ಕಾಮೆಂಟ್ ಎಲ್ಲೂ ರೇರೆಸ್ಟ್ ನನಗೆ ಕೊಟ್ಟಿಲ್ಲ ತುಂಬ ಪ್ರೀತಿ ತುಂಬ ಒಂದು ಪಾಸಿಟಿವ್ ಅಪ್ರೋಚಸ್ ಸಿಕ್ಕಿದೆ ನನಗೆ ಆಡಿಯನ್ಸಿಂದ ದಟ್ ಈಸ್ ಮೇನ್ಲಿ ಬಿಕಾಸ್ ನಾನು ಅವ್ರಿಗಿಷ್ಟ ಆಗೋ ಪಾತ್ರಗಳನ್ನ ಮಾಡ್ತಾ ಬಂದಿದ್ದೀನಿ ಒಂದು ತಾಯಿ ಒಂದು ಅತ್ತಿಗೆ ಅಂದ ತಕ್ಷಣ ದೇ ಆಲ್ ಲವ್ ದಟ್ ಕ್ಯಾರೆಕ್ಟರ್ ಇವಾಗ ನಮ್ಮ ಮನೇಲೂ ಅಮ್ಮ ಅಂದ ತಕ್ಷಣ ವಿ ಲವ್ ಅಲ್ಲ ನಿಂಗೂ ಅಜ್ಜಿ ಅಂದರೆ ತುಂಬ ಇಷ್ಟ ಅಲ್ವಾ ಸೊ ನಾನು ಆ ಥರದ ಪಾತ್ರಗಳು ಮಾಡ್ಕೊಂಬಂದಿರೋದ್ರಿಂದ ಎಲ್ಲ ಒಂದು ಜನ್ರೇಷನ್ನು ಟಚ್ ಆಗೋವಂಥ ಪಾತ್ರ ಅದು ಅಮ್ಮ ಈಸ್ ಯೂನಿವರ್ಸು ಸೊ ಅಮ್ಮ ಈಸ್ ಲೈಕ್ಡ್ ಬೈ ಎ ಸ್ಮಾಲ್ ಕಿಡ್ ಆಲ್ಸೋ ಬೈ ಎ ಟೀನೇಜರ್ ಆಲ್ಸೋ ಮಿಡ್ಲ್ ಏಜ್ಡ್ ಆಲ್ಸೋ ಆ್ಯಂಡ್ ಓಲ್ಡ್ ಏಜ್ ಆಲ್ಸೋ ಸೊ ಐ ರೀಚ್ ಆಲ್ ದೇಜ್ ಆಡಿಯನ್ಸ್ ಅಲ್ಲ ಸೊ ಹಾಗಾಗಿ ಮೋಸ್ಟ್ಲಿ ಇವಾಗ ಅಮ್ಮನ ಬಗ್ಗೆ ಯಾರು ನೆಗೆಟಿವ್ ಆಗಿ ಮಾತಾಡ್ತಿಲ್ಲ ಸೊ ಹಾಗಾಗಿ ನನ್ನ ಬಗ್ಗೆನು ಯಾರು ಆ ಥರ ಕೇಳೂ ಇಲ್ಲ ಅಪ್ ಫ್ರೆಂಟು ನನ್ಗೆ ಆ ಥರದೊಂದು ಮುಜುಗರಕ್ಕೆ ನಾನು ಸಿಕ್ಕಾಕೊಂಡೇ ಇಲ್ಲ ನೆಕ್ಸ್ಟ್ ಕ್ವೆಶನ್ ಅಂದರೆ ಈಗ ಶೂಟಿಂಗ್ ಎಲ್ಲ ನಡೆಯುತ್ತೆ ಯು ಮೀಟ್ ಅ ಲಾಟ್ ಆಫ್ ಫ್ಯಾನ್ಸ್ ಆವಾಗ ಯಾರು ತುಂಬ ಅಂದರೆ ಏನು ಗಿಫ್ಟ್ ತರ್ತಾರೆ ಅಥ್ವ ಏನೋ ಪೇಂಟಿಂಗ್ ತಂದ್ರ ಏನೋ ನಿಂಗೆ ಕೊಡ್ತಾರೆ ಸೊ ಆ ಥರ ಸ್ಪೆಷಲ್ ಮೂಮೆಂಟ್ ಯಾವತ್ತಾದ್ರೂ ಆಗಿದೆ ಅಥವಾ ತುಂಬ ಆಗಿದೆ ಗಿಫ್ಟಾ ಗಿಫ್ಟು ಅಥವಾ ಏನೋ ಒಂದು ಕೀಚೇನೋ ಪೇಂಟಿಂಗ್ ಏನೋ ಒಂದು ಆ ಥರ ಕೊಟ್ಟಿದ್ದಾರೆ ಯಾಕಂದ್ರೆ ಫ್ಯಾನ್ಸ್ ಮೀಟ್ ಮಾಡ್ದಾಗ ಓ ಮೈ ಗಾಡ್ ಮ್ಯಾಮ್ ನಿಮ್ಮನ್ನ ಎಷ್ಟು ದಿನ ಆದಮೇಲೆ ಲೈಕ್ ನಂಗೆ ಮೀಟ್ ಮಾಡ್ಬೇಕಾಗಿತ್ತು ಲೈಕ್ ಮೈ ಸೆಲೆಬ್ರಿಟಿ ಕ್ರಶ್ ಅಂತಾರಲ್ಲ ಸೊ ಆ ಥರ ಯಾವತ್ತಾದ್ರೂ ಆಗಿದೆ ಅಂತ ಏನು ಗೊತ್ತಾಕಂದ ಸಿ ಸೆಲೆಬ್ರಿಟಿ ಕಶ್ ಈಸ್ ಯೂಶಲಿ ಫಾರ್ ಬೇಸಿಕ್ಲಿ ಹೀರೋಯಿನ್ ಗ್ಲ್ಯಾಮರ್ ಹೀರೋಯಿನ್ಸ್ಗೆ ಅಥವಾ ಗ್ಲಾಮರ್ ಹೀರೋಸ್ಗೆ ಆಕ್ಷನ್ ಹೀರೋಸ್ಗೆ ಅವ್ರುಗಳಗ್ ಜಾಸ್ತಿ ಇರುತ್ತೆ ನಾವೆಲ್ಲ ಲೈಕ್ ಯು ನೋ ಗಿಫ್ಟೆಡ್ ಮಿ ಅಲಾಟ್ ನನ್ನ ಹೀರೋ ಸನ್ಸ್ ನನ್ನ ದಚ್ಚು ಆಗಲಿ ಸುದೀಪ ಆಗ್ಲಿ ಹ್ಯಾವ್ ಗಿಫ್ಟೆಡ್ ಅ ಅಲಾಟ್ ಅವ್ರ ಕಡೆಯಿಂದ ನಂಗೆ ತುಂಬಾ ಗಿಫ್ಟ್ಸ್ ಬಂದಿದೆ ಮೋರ್ ದೆನ್ ಫ್ಯಾನ್ಸ್ ಫ್ಯಾನ್ಸ್ ಸುಮಾರು ಜನ ನಂಗೆ ಸೀರೆ ಕೊಟ್ಟವರಿದ್ದಾರೆ ಅರ್ಶನಾ ಕುಂಕುಮ ಅಂತ ಹೇಳಿ ಇದು ಕೊಟ್ಟವರು ಗಿಫ್ಟ್ಗಳು ಅರ್ಶನಾ ಕುಂಕುಮದ ಕೊಟ್ಟವರಿದ್ದಾರೆ ಆತರ ಇದೆ ಹೊರತು ನನ್ನ ಸ್ಟಾರ್ ಕಿಡ್ಸ್ ಅಂತ ಏನು ಹೇಳ್ತೀನಿ ನಾನು ದೇ ಹ್ಯಾವ್ ಗಿಫ್ಟೆಡ್ ಮಿ ಲಾಡ್ ಆಫ್ ಥಿಂಗ್ಸ್ ನೆಕ್ಸ್ಟ್ ನೆಕ್ಸ್ಟ್ ಕ್ವೆಶ್ಚನ್ ಕ್ವೆಶನ್ ಜಸ್ಟ್ ಥಿಂಕಿಂಗ್ ಲೈಕ್ ಫಸ್ಟ್ ಪೇಮೆಂಟ್ ಬಂತಲ್ಲ ಫಸ್ಟ್ ಚೆಕ್ ಅಥವಾ ನಿಮ್ಮ ಫಸ್ಟ್ ಅರ್ನಿಂಗ್ ಏನ್ ಬಂತು ಅದರಿಂದ ಏನು ಮಾಡಿದ್ರಿ ಅಥವಾ ಅಪ್ಪ ಅಮ್ಮಂಗೆ ಏನಾದರು ಕೊಡಿಸಿದ್ರ ಅಥವಾ ನಾನು ಅಜ್ಜಿ ಕೇಳಿ ಕೊಟ್ಬಿಟ್ಟೆ ಅದನ್ನ ಅಮ್ಮಂಗೆ ಹೌ ಡಿಡ್ ಯು ಅದನ್ನು ಹೆಂಗೆ ಯೂಸ್ ಮಾಡಿದ್ರಿ ಅದು ಅಮ್ಮನೇ ಯೂಸ್ ಮಾಡಿದ್ರು ಅಮ್ಮ ಸಿ ಅಮ್ಮಂಗೆ ಅಂತ ಕೊಟ್ಟಾಗ ಅಮ್ಮ ಮನೆಯವ್ರಿಗೆಲ್ಲ ಯೂಸ್ ಮಾಡ್ತಾರಲ್ವಾ ಸೊ ಅಮ್ಮಂಗೆ ಅಜ್ಜಿ ಐ ಗೇವ್ ಇಟ್ ಅಜ್ಜಿ ಬಿಕಾಸ್ ಶೀಸ್ ನಮ್ಗೆ ಅವಾಗೆಲ್ಲ ಲೈಕ್ ಯುನೋ ದುಡ್ಡು ಹ್ಯಾಂಡಲ್ ಮಾಡಿ ಮನೆಗೆ ಏನಾದರೂ ತೊಗೊಂಬ ಅಂತಂದರೆ ಒನ್ ಟು ಒನ್ ಅಷ್ಟೇ ಗೊತ್ತಿರ್ತಾ ಇತ್ತು ಸೊ ಬಲ್ಕಲ್ಲೋ ಒಂದು ನಾನು ಅರ್ನ್ ಮಾಡಿದ್ದು ಅಂತ ಬಂದದ್ದು ಫಸ್ಟ್ ಟೈಮ್ ಆದಾಗ ಅಬ್ವಿಯಸ್ಲಿ ಇಟ್ ಟು ಅಜ್ಜಿ ನಮ್ಗೆ ಅದು ಒಂದು ವಿನೋ ಅಜ್ಜಿ ನಮ್ಗೇನಕ್ಕಾದ್ರೂ ಖರ್ಚು ಮಾಡ್ತಾಳೆ ಅಂತ ಸೊ ಅವಳು ಡೆಫಿನೆಟ್ಲಿ ನನಗೆ ಅದಕ್ಕಿ ಅದಕ್ಕೆ ಜೊತೆ ಇನ್ನೊಂದಷ್ಟು ಹಾಕಿ ನಾನು ಖರ್ಚು ಮಾಡಿರ್ತದೆ ನೆಕ್ಸ್ಟ್ ವಾಟ್ ಇಸ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಥಿಂಗ್ ಅಂದರೆ ತುಂಬ ಎಕ್ಸ್ಪೆನ್ಸಿವ್ ಇರೋದು ಯಾವುದು ಆ ಥರ ವಸ್ತು ಏನಾದರೂ ಖರೀದಿ ಮಾಡಿದ್ದೀರಾ ಅಥವಾ ಆರ್ ಜಸ್ಟ್ ಆಸ್ಕಿಂಗ್ ಸಿಂಪ್ಲಿ ನಿಂಗೆ ಗೊತ್ತಿಲ್ಲದಿರೋದಿರುತ್ತ ನೋ ಬಟ್ ಲೈಕ್ ಲೈಕ್ ಈ ಜಾಸ್ತಿ ಹೋಗುತ್ತಲ್ಲ ಬಿಕಾಸ್ ಐ ಶಾಡೋ ಅದು ಇದು ಕಾಂಟೂರ್ ಪೌಡರ್ ಬ್ಲಷ್ ಸೊ ನನಗನ್ಸೋದು ಮೋಸ್ಟ್ಲಿ ವುಡ್ ಆ ಸ್ಪೆಂಟ್ ಮೋರ್ ಆನ್ ಯೋರ್ ಕಾಸ್ಟ್ಯೂಮ್ಸ್ ಅಂಡ್ ಮೇಕಪ್ ನಂಗೆ ಗೊತ್ತಿರೋ ಪ್ರಕಾರ ನನ್ನ ಅರ್ನಿಂಗ್ ಅಲ್ಲ ನಿನ್ನ ಅರ್ನಿಂಗ್ ನನ್ನ ಅರ್ನಿಂಗ್ ಅಲ್ಲಿ ಮೇಕಪ್ ಕಾಸ್ಟ್ಯೂಮ್ ಬಿಟ್ಟು ತುಂಬಾ ಬೇರೆ ಐ ಹ್ಯಾವ್ ಅಂಡ್ ಅ ಲಾಟ್ ತುಂಬಾ ಐ ಹ್ಯಾವ್ ಬಾಟ್ ಐ ಹ್ಯಾವ್ ಅಂಡ್ ಅ ಲಾಟ್ ಐ ಹ್ಯಾವ್ ಗಿವನ್ ಅ ಲಾಟ್ ಸೊ ಐ ವಾಂಟ್ ಲಾಡ್ ಆಫ್ ಲವ್ ಫ್ರಮ್ ಪೀಪಲ್ ದಟ್ ಈಸ್ ದ ಕಾಸ್ಟ್ಲಿಯೆಸ್ಟ್ ಥಿಂಗ್ ಐ ವಾಂಟ್ ಯಾವ ಎಲ್ಲಿ ಆಡಿಯನ್ಸ್ ನೋಡಿದ್ರೂ ನಾನು ಮಾಡಿರೋ ಅಷ್ಟು ಭಾಷೆನಲ್ಲಿ ನನಗೆ ನಿಮ್ಮನ್ನು ಕಂಡ್ರೆ ತುಂಬ ಇಷ್ಟ ನಿಮ್ಮನ್ನು ಕಂಡ್ರೆ ತುಂಬ ಪ್ರೀತಿ ನನಗೆ ತುಂಬಾ ಖುಷಿಯಾಗಿದ್ದು ಅಂತಂದರೆ ಈ ಪ್ಯಾಂಡಮಿಕ್ ಟೈಮಲ್ಲಿ ವೀರೇ ಸರ್ ನಾನು ಯಾವಾಗಲೂ ನಾವು ಹೋದ ತಕ್ಷಣ ನಮ್ಮನ್ನು ನೋಡ್ತಾರೆ ಕೆಲವರು ಒಂದು ಹತ್ತು ಸೆಕೆಂಡ್ ತೊಗೋತಾರೆ ಕೆಲವ್ರು ಇಮಿಡಿಯೇಟ್ ರಿಯಾಕ್ಟ್ ಮಾಡ್ತಾರೆ ಇಟ್ ಡಿಪೆಂಡ್ಸ್ ಲೈಕ್ ಇವಾಗ ದಚ್ಚು ಫ್ಯಾನ್ಸ್ ಇರೋರು ಇಮಿಡಿಯೇಟ್ ರೆಕಗ್ನೈಸ್ ಆ ಫ್ಯಾನ್ಸ್ಗಳು ತುಂಬ ಬೇಗ ರೆಕಗ್ನೈಸ್ ಮಾಡ್ತಾರೆ ಆಮೇಲೆ ಸ್ವಲ್ಪ ಸಿನಿಮಾ ಕಮ್ಮಿ ನೋಡೋರು ಎಲ್ಲೋ ಒಂದು ಕಡೆ ನೋಡಿರೋರು ದೇ ವಿಲ್ ಟೇಕ್ ಅ ಲಿಟ್ಲ್ ಟೈಮ್ ನಂಗೆ ತುಂಬ ಆಶ್ಚರ್ಯ ಆಗಿದ್ದು ಖುಷಿಯಾಗಿದ್ದು ಅಟ್ ದ ಸೇಮ್ ಟೈಮ್ ಅಂತಂದರೆ ಪ್ಯಾಂಡಮಿಕ್ ಟೈಮಲ್ಲಿ ನಾವು ಮಾಸ್ಕ್ ಹಾಕೋತೀವಿ ಸೊ ಆಬ್ವಿಯಸ್ಲಿ ನಾವು ನಮ್ಮ ಸೇಫ್ಟಿಗೂ ಹಾಕೋತೀವಿ ಅವ್ರ ಸೇಫ್ಟಿಗೂ ಹಾಕೋತೀವಿ ಎಲ್ಲೂ ತೆಗಿಯಕ್ಕಾಗಲ್ಲ ಮಾಡೋಕ್ಕಾಗಲ್ಲ ಸೊ ನಾನು ತುಂಬ ಬಿಂದಾಸಾಗಿ ಅಂಗಡಿಗಳಲ್ಲಿ ಹೋಗೋದು ಮಾತಾಡೋದು ಇಲ್ಲದೆ ಏನಾಗುತ್ತೆ ನಮ್ಗೊಂದು ಸ್ಪೆಷಲ್ ಟ್ರೀಟ್ಮೆಂಟ್ ಎಲ್ಲ ಕಡೆ ಸಿಕ್ಕೇ ಸಿಕ್ಕತ್ತೆ ನಿಮ್ಗೆ ಗೊತ್ತು ಫಸ್ಟ್ ಕ್ಯೂ ಅಲ್ಲಿದ್ದರು ಫಸ್ಟ್ ನಿಲ್ಲೋದು ಬೇಡ ಇದು ಬೇಡ ಎಲ್ಲ ಕಡೆ ನಮ್ಗೆ ಪಾಪ ತಲೆ ಮೇಲೆ ಕೂರಿಸ್ಕೊಂಡು ಮೆರೆಸ್ತಾರೆ ಎಲ್ಲ ಕಡೆ ಎಲ್ಲಿ ಹೋದರೂ ದೇವಸ್ಥಾನ ಹೋಗಲಿ ಅಂಗಡಿಗಳಿಗೆ ಹೋಗಲಿ ಹೂ ಅಂಗಡಿಗೆ ಹೋಗ್ಲಿ ಈವನ್ ಜನ ಅಲ್ಲಿ ನಿಂತಿರೋರು ಅಷ್ಟೇ ಇಂಪಾರ್ಟೆನ್ಸ್ ಕೊಡ್ತಾರೆ ಅಂಗಡಿಯವರು ಅಷ್ಟೇ ಕೊಡ್ತಾರೆ ಅದು ನಮ್ಗೆ ಅಭ್ಯಾಸ ಆಗ್ಬಿಟ್ಟಿದೆ ನಮ್ಗೆ ತುಂಬ ಖುಷಿನೂ ಆಗುತ್ತೆ ಪ್ಯಾಂಡಮಿಕ್ ಟೈಮಲ್ಲಿ ಮಾಸ್ಕ್ ಹಾಕ್ಕೊಂಡು ಹೋದಾಗ ನಾವು ಎಲ್ಲರೂ ನಿಂತಿರೋ ಥರ ನಿಂತು ನಮ್ಮ ಟರ್ನ್ ಬಂದಾಗ ನಾವೇನೋ ಕೇಳ್ತೀವಿ ತೊಗೊಳ್ತೀವಿ ವಾಯ್ಸ್ ಕೇಳಿದ ತಕ್ಷಣ ವಾಯ್ಸ್ ರೆಕಗ್ನೈಸ್ ಮಾಡ್ತಾರೆ ಸರ್ ನನಗೆ ತುಂಬಾ ಆಶ್ಚರ್ಯ ಆಗಿದ್ದು ಅದು ಯಾಕಂದರೆ ದೊಡ್ಡ ದೊಡ್ಡ ಹೀರೋಗಳು ಅಥವಾ ವಿಲನ್ಗಳದ್ದು ವಾಯ್ಸು ರೆಕಗ್ನೈಸ್ಡ್ ಇರುತ್ತೆ ಯೂಶ್ವಲಿ ಯಾಕಂದರೆ ಅದು ಒಂಥರ ಸೀಲ್ ಇದ್ದಂಗೆ ಆ ವಾಯ್ಸ್ಗಳು ಅಷ್ಟಷ್ಟು ವರ್ಷಗಳಿಂದ ಬಟ್ ನನಗೆ ಮೇಡಮ್ ನಿಮ್ಮ ವಾಯ್ಸ್ ಕೇಳಿ ಗೊತ್ತಾಯಿತು ನೀವು ಚಿತ್ರಾಶೆ ಅಂಥೇಳಿ ಅಂತಂತಾರೆ ಈ ಪ್ಯಾಂಡಮಿಕ್ಕಲ್ಲಿ ನನಗೆ ಮೋರ್ ದೆನ್ ಐವತ್ತರವತ್ತು ಕಡೆ ಇದಾಗಿದೆ ಸರ್ ನನಗೆ ಅದು ಐ ವಾಸ್ ವೆರಿ ಸರ್ಪ್ರೈಸ್ಡ್ ಅಟ್ ದ ಸೇಮ್ ಟೈಮ್ ವೆರಿ ಹ್ಯಾಪಿ ನಮಗೆ ಯೂಶ್ವಲಿ ಏನಾಗುತ್ತೆ ಸಿನಿಮಾ ಮುಗಿಸ್ಬಿಡ್ತೀವಿ ಡಬ್ಬಿಂಗ್ ಅಂದಾಗ ಸ್ವಲ್ಪ ಹಾಂ ಹಾಂ ಅಂತ ಎಳಿತೀವಿ ಯಾಕಂದರೆ ಡಬ್ಬಿಂಗ್ ಹೋಗಿ ಒಂದು ದಿವಸ ಮಾಡಬೇಕಲ್ಲ ಅಂತ ಒಂದೊಂದು ಸಿನಿಮಾನೂ ನಮ್ಮ ನಿರ್ದೇಶಕರು ಅಥವಾ ಪ್ರೊಡ್ಯೂಸರ್ಸು ನಮಗೆ ವೇಟ್ ಮಾಡಿ ಡಬ್ಬಿಂಗ್ ಮಾಡಿಸಿದ್ದಕ್ಕೆ ಅದರ ರಿಸಲ್ಟ್ ನನಗೆ ಇವತ್ತು ಗೊತ್ತಾಗ್ತಾ ಇದೆ ಅಷ್ಟು ನನಗೆ ನೀವು ಮಾತಾಡೋ ರೀತಿಲೇ ಗೊತ್ತಾಗೋಯ್ತು ಮೇಡಮ್ ನೀವು ಚಿತ್ರಾಶಣೆ ಅಂತಾರೆ ಅಯ್ಯೋಪ್ಪ ನಂಗೆ ಒಂಥರ ರಿಯಲಿ ಇಟ್ ವಾಸ್ ಶಾಕಿಂಗ್ ನನಗೆ ತುಂಬ ಇಷ್ಟ ಆಯ್ತನೆ ಹೌದು ಇಷ್ಟು ನೀನು ನನಗೆ ಪ್ರಶ್ನೆ ಕೇಳ್ತೀಯಲ್ವಾ ಹಾಂ ದಿನಾ ಅಮ್ಮನಿಗೆ ಇಷ್ಟಿಷ್ಟು ಪ್ರಶ್ನೆ ಹಾಕ್ತೀಯಲ್ವಾ ನಾನು ಒಂದು ಪ್ರಶ್ನೆ ಕೇಳ್ತೀನಿ ನಿನ್ಗೆ ಯಾಕೆ ನಾನು ಟಿ ವಿಲಿ ಬರೋದು ಸಿನಿಮಾಲ್ ಬರೋದು ಇಷ್ಟ ಇರಲಿಲ್ಲ ಇವಾಗ ನೀನು ಯಾ ಇದಕ್ಕೆ ಇವಾಗ ನಿನ್ನ ಟೀನೇಜು ನೀನು ಆ್ಯಕ್ಸೆಪ್ಟ್ ಮಾಡಿದ್ಯಾ ಇದಕ್ಕೆ ಮುಂಚೆ ಒಂದು ವೆನ್ ಯುವರ್ ಫ್ರೈ ಫೈವ್ ಇಯರ್ಸಿಂದ ಅರೌಂಡ್ ಲೆವೆನ್ ಟ್ವೆಲ್ ಇಯರ್ಸ್ವರೆಗೂ ನಿಂಗೆ ಇಷ್ಟ ಆಗ್ತಿರ್ಲಿಲ್ಲ ಸ್ಕೂಲಲ್ಲಿ ಯಾರೋ ಅಮ್ಮ ಆ್ಯಕ್ಟ್ರೆಸ್ ಅಂತ ಕೇಳಿದ್ರೆ ಅದು ಇಷ್ಟ ಆಗ್ತಾ ಇರಲಿಲ್ಲ ಟಿ ವಿಲಿ ನಾನು ಬಂದರೆ ನಿಂಗೆ ಅದು ಇಷ್ಟ ಆಗ್ತಾ ಇರಲಿಲ್ಲ ವೈ ಇಸ್ ದಟ್ ಐ ಡೋಂಟ್ ನನಗೆ ಅದು ಐ ನೋ ನಮ್ಮ ಮಮ್ಮಿ ವಿನಲ್ಲಿ ಐ ಡೋಂಟ್ ನೋ ನಂಗೆ ಐ ಡೋಂಟ್ ನೋ ನಂಗೆ ಹೆಂಗೆ ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಿರಲಿಲ್ಲ ಅನ್ಸುತ್ತೆ ಐ ಡೌಂಟ್ ನೋ ವಾಟ್ ಸಿನಿಮಾ ವಾಟ್ ಈಸ್ ದ್ಯಾಟ್ ಯು ನೋ ಹೌ ಹೌ ಆಕ್ಟಿಂಗ್ ಗೋಸ್ ವಾಟ್ ಗೋಸ್ ಬಿಆಂಡ್ ಆಕ್ಟಿಂಗ್ ಯು ನೋ ದಸ್ ಅ ಡಿಫ್ರೆಂಟ್ಸ್ ಬಿಟ್ವೀನ್ ಆಕ್ಟಿಂಗ್ ಆ್ಯಂಡ್ ಪ್ರೊಡಕ್ಷನ್ ಅಂಡ್ ಆಲ್ ಸೊ ನಂಗೆ ಗೊತ್ತಿರಲಿಲ್ಲ ಆಕ್ಟಿಂಗ್ ಅಂದ್ರೆ ಏನು ಹೆಂಗೆ ಅದು ನಡೆಯುತ್ತೆ ಆಕ್ಟಿಂಗ್ ಅಂದ್ರೆ ಗೊತ್ತಿರಲಿಲ್ಲ ಹೆಂಗ್ ನಡೆಯುತ್ತೆ ನಂಗೆ ತುಂಬಾ ಜಲಸ್ ಆಗ್ತೈತಿ ಯಾಕಂದ್ರೆ ನೀವು ಬೇರೆ ಹೀರೋ ಹೀರೋಯಿನ್ಸ್ ಜೊತೆ ಎಲ್ಲ ಏನೋ ಪ್ರೀತಿಯಾಗಿ ಮಾತಾಡಿ ಡೈಲಾಗ್ ಎಲ್ಲ ಹೇಳುವಾಗ ನನಗೆ ಯಾಕೆ ನಮ್ಮಮ್ಮೆ ಅವ್ರ ಹತ್ರ ಹಿಂಗ್ ಮಾತಾಡ್ತಿದ್ದಾರೆ ಅಂತ ನಂಗೆ ಅರ್ಥ ಆಗ್ತಿರೋದು ಆಕ್ಸೆಪ್ಟ್ ಸೊ ಅದು ಸ್ಕ್ರೀನ್ ಮೇಲೆ ಬರುವಾಗ ಆಮೇಲೆ ಅವ್ರು ಹಿಂಗ್ ಮಾಡೋದು ಮುತ್ತು ಕೊಡೋದೆಲ್ಲ ಅದು ಒಂಥರ ಆಗ್ತಿತ್ತು ಅಮ್ಮ ಅವಳದು ಶೇರ್ ಮಾಡಬಾರ್ದು ಅಷ್ಟೆ ಅದು ಇಷ್ಟ ಅದಕ್ಕೆ ಆಮೇಲೆ ಫ್ರೆಂಡ್ಸ್ ಫ್ರೆಂಡ್ಸ್ಗಳಿಂದ ಆ್ಯಕ್ಚುಲಿ ಅವರು ಓ ಮಮ್ಮಿ ಆ್ಯಕ್ಟ್ರೆಸ್ಸಾ ಸೊ ಅದರಿಂದ ಹಾಂ ಹೌದು ಅಂತ ಹೇಳಿ ಐ ವಿಶ್ ಟು ಫೀಲ್ ವೆರಿ ಪ್ರೌಡ್ ಬಟ್ ದೆನ್ ಅಟ್ ದ ಸೇಮ್ ಟೈಮ್ ಐ ಯುಶ್ ಟು ಫೀಲ್ ಜೆಲಸ್ ಓ ದ ಸೀನ್ ವಾಸ್ ವೆರಿ ಕ್ಯೂಟ್ ಹಾಂ ಹಂಗೆ ಹಿಂಗೆ ಲೈಕ್ ಓಕೆ ಥ್ಯಾಂಕ್ ಯು ಬಟ್ ಒಳಗಡೆ ಒಂಥರ ಜೆಲಸ್ ಆಗ್ತಿತ್ತು ಈಗ ನಾನು ಆ್ಯಕ್ಸೆಪ್ಟ್ ಮಾಡಿದ್ದೀನಿ ಈಗ ಈಗ ಹೆಂಗೆ ಅನ್ಸುತ್ತೆ ಈಗ ನಂಗೆ ಚೆನ್ನಾಗಿ ಅನ್ಸುತ್ತೆ ಫೀಲ್ ವೆರಿ ಪ್ರೌಡ್ ಆ ಆಮೇಲೆ ಯಾರಾದ್ರೂ ಕೇಳ್ತಾರಲ್ಲ ಸ್ಕೂಲಲ್ಲಿ ಎಲ್ಲ ಕಾಲೇಜಲ್ಲಿ ಓ ನಿಮ್ ಮಮ್ಮಿ ಆಕ್ಟ್ರೆಸ್ ಅಂತ ಹೌದಾ ಹಾ ಆಮೇಲೆ ನೀನು ಯಾವ ಯಾವ ಮೂವಿ ಮಾಡಿದಾರೆ ಸೊ ನಾ ಫುಲ್ ಡಿಸ್ಕ್ರಿಪ್ಷನ್ ಹೇಳ್ತೀನಿ ಸೊ ನಂಗೆ ಪಾತ್ರ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ಆ ಪಾತ್ರ ಎಕ್ಸ್ಪ್ಲೈನ್ ಮಾಡ್ತೀನಿ ನೆಕ್ಸ್ಟ್ ಫಿಲ್ಮ್ ಯಾವ್ದು ಗೊತ್ತಾ ಅಂತ ಕೇಳಿ ಅದನ್ನು ಹೇಳ್ಬಿಡ್ತೀನಿ ಈಗ ಗೊತ್ತಿದ್ರೆ ಹೇಳ್ಬಿಡ್ತೀನಿ ದಚ್ಚು ಫೇವ್ರೆಟ್ ದರ್ಶನ್ಗೆ ಪ್ರಾಣ ಗಜ ಟೈಮಲ್ಲಿ ಫಸ್ಟ್ ಟೈಮ್ ಮೀಟ್ ಮಾಡಿದ್ದವನು ಪುಟ್ಟದು ಅವಾಗ ಕರ್ಕೊಂಡು ಹೋಗಿದೆ ಅಲ್ಲಿವರೆಗೂ ಹೆಚ್ಚು ಕರ್ಕೊಂಡು ಹೋಗ್ತಾ ಇರಲಿಲ್ಲ ಸೊ ಗಜ ಟೈಮಲ್ಲಿ ಸರಿ ಅಮ್ಮನ್ನು ಇದು ಮಾಡಿಬಿಟ್ಟು ಬಾಮ ಹೋಗೋಣ ಒಳಗೆ ಇರೋರು ಅವಳನ್ನು ಇಟ್ಕೊಂಡು ನಾನು ಶೂಟಿಂಗ್ ಹೋದಾಗ ಮಮ್ಮಿ ಮೈಸೂರು ತಾನೆ ಹೋಗಿ ಬರೋಣ ಅಂತ ಫಸ್ಟ್ ಟೈಮ್ ಅವನು ನೋಡಿ ತುಂಬ ಇಷ್ಟ ಮುದ್ದಾಡ್ತಾನೆ ಅವಳು ಹೀರೋಯಿನ್ ಆಗೋವರೆಗೂ ನಾನಂತೂ ಹೀರೋ ಆಗಿ ಬಿಡೋಲ್ಲ ಅವಳ ಜೊತೆ ಹೀರೋ ಆಗಿ ಮಾಡೇ ಅವ್ನು ಬಿಡೋದು ಅದನ್ನು ಪ್ರಾಮಿಸ್ ಮಾಡಿದ್ದೆ

ಸಿನಿಮಾ ಮಾಡ್ತಾ ಇದ್ವಿ ಆವಾಗ ಸರಿ ಎಲ್ಲಮ್ಮ ಬಂದಿಲ್ಲ ನನ್ನ ಹೀರೋಯಿನ್ನು ಎಲ್ಲಮ್ಮ ನಾನು ಹೀರೋಯಿನ್ ಬಂದಿಲ್ಲ ಇಳನೂ ಹೀರೋಯಿನ್ ಅಂತಲೇ ಅಮ್ಮನ್ನು ಹೀರೋಯಿನ್ ಅಂತ ನಾವು ಅವನಿಗಿಬ್ಬರು ತುಂಬ ಇಷ್ಟ ಸರಿ ಕಷ್ಟ ಇಲ್ಲೇ ಇದ್ರ ಹತ್ರ ಇತ್ತು ನಮ್ಮ ಇಲ್ಲಿ ಗವಿಗಂಗಾಧರೇಶ್ವರನ ದೇವಸ್ಥಾನ ನೋಡಿಬಿಟ್ಟು ನಂಬೋಕ್ಕಾಗಲಿಲ್ಲ ಅವನಿಗೆ ಇಷ್ಟು ಹತ್ರ ಬೆಳೆದ್ಬಿಟ್ಟಿದ್ದಾಳೆ ಅಂತ ಏನೋ ಪುಟ ಇಷ್ಟು ಹತ್ರ ಬೆಳೆದ್ಬಿಟ್ಟಿದ್ಯಾ ಇಷ್ಟು ಹತ್ರ ಬೆಳೆದ್ಬಿಟ್ಟಿದ್ಯಾ ಕಂದ ಅಂತ ಪುಟ್ಟ ವಯಸ್ಸಿಂದ ನೋಡಿದ್ದಾರಲ್ಲ ದೀಪಗೂ ಅಷ್ಟೆ ತುಂಬ ಅಟ್ಯಾಚ್ಮೆಂಟು ಅಂದರೆ ಏನಾಗೋಯ್ತು ಅಂದರೆ ಬಿಗ್ ಬಾಸ್ ನಡೆಯುವಾಗ ಅಪ್ಪನ್ನ ನೋಡೋಕೆ ಹೋಗ್ತಾ ಇದ್ಲಲ್ಲ ಸೊ ಎವ್ರಿ ಟೈಮ್ ವೀಕೆಂಡ್ ಹೋಗೋದು ಅವಳಿಗೂ ಸ್ಕೂಲ್ ಇರಲ್ಲ ಆಮೇಲೆ ಸಲ ಅಲ್ಲೇ ಇದ್ಬಿಟ್ಟಿದ್ವಿ ಒಂದು ಒಂದೂವರೆ ತಿಂಗಳು ಈ ನಮ್ಮದು ನೋಟೆಲ್ಲ ಇದಾಗಿ ಶೂಟಿಂಗ್ ನಿಂತೋಗಿತ್ತಲ್ಲ ಅವಾಗ ಶನೈ ಜೊತೆ ಅಲ್ಲೇ ಇದ್ದು ಉಳ್ಕೊಂಬಿಟ್ಟಿದ್ವಿ ಆ ಟೈಮಲ್ಲಿ ಎವ್ರಿ ವೀಕೆಂಡ್ ಬರೋದು ನಮ್ಮ ಕ್ರಿಸ್ಮಸ್ ಪಾರ್ಟಿ ನ್ಯೂ ಇಯರ್ ಪಾರ್ಟಿ ಇವಳಿದ್ದಾಳೆ ಅಂತ ಎಕ್ಸ್ಟ್ರಾ ಪಾರ್ಟಿಗಳು ಬೇರೆ ಸಾನೂ ಇವಳು ಒಂದು ವೈಸ್ ಡಿಫ್ರೆನ್ಸು ಸೊ ತುಂಬ ಪ್ರೀತಿ ಪ್ರಿಯಾಗೂ ಅಷ್ಟೇ ವಿಷದಲ್ಲಿ ಇಂಡಸ್ಟ್ರಿ ಒಳಗಿರೋ ಅಂದರೆ ನಮ್ಮ ಆರ್ಟಿಸ್ಟ್ ಇವರೆಲ್ಲ ಎಷ್ಟು ನನಗೆ ಪ್ರೀತಿ ಕೊಟ್ಟಿದ್ದಾರೋ ನನ್ನ ಕೂಸ್ಗೂ ಅಷ್ಟೇ ಪ್ರೀತಿ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ ಇಪ್ಪತ್ತು ಕ್ವೆಶನ್ ಇತ್ತಲ್ಲ ಅಯ್ಯೋ ಜಸ್ಟ್ ಸಿಂಪ್ಲಿ ಹಂಗೆ ಆಮೇಲೆ ಮಮ್ಮಿ ನೀವು ಸ್ಟೂಡೆಂಟ್ ಅಲ್ಲ ಸೊ ಸೈಕಾಲಜಿ ಬಗ್ಗೆ ಏನಾದರೂ ಹೇಳ್ತೀರಾ ಸ್ವಲ್ಪ